ಬಿಜೆಪಿ ನಡುವೆ ಪಂಚೆ ರಾಜಕೀಯ. ಮೊದಲು ಸಿಟಿ ರವಿ ತಮ್ಮ ಪಂಚೆ ಸರಿ ಮಾಡಿಕೊಂಡು ಸಿಟಿ ರವಿಗೆ ಸಚಿವ ಚಲುವರಾಯಸ್ವಾಮಿ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಪಂಚೆ ಬಗ್ಗೆ ಮಾತನಾಡಿದ್ರು ಸಿಟಿ ರವಿ, ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಜನರು ಮಲಗಿಸಿದ್ದಾರೆ. ನಮ್ಮ ಪಂಚೆ ಯಾರು ಸರಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಪಂಚೆ ಬಗ್ಗೆ ಮಾತನಾಡಿದ್ದಕ್ಕೆ ಸಿಟಿ ರವಿ ಈ ರೀತಿ ತಿರುಗೇಟನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಜನ ಅವರನ್ನ ಮಲಗಿಸಿದ್ದಾರೆ. ನಮ್ಮ ಪಂಚೆ ಯಾರು ಸರಿ ಮಾಡೋದು ಬೇಕಾಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಮೊದಲು ಸಿಟಿ ರವಿ ತಮ್ಮ ಪಂಚೆಯನ್ನ ಸರಿ ಮಾಡಿಕೊಳ್ಳಿ, ಸಿಟಿ ರವಿಗೆ ಸಚಿವ ಚಲುವರಾಯಸ್ವಾಮಿ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಪಂಚೆ ಬಗ್ಗೆ ಸಿಟಿ ರವಿಯವರು ಮಾತಾಡಿದ್ರು, ಅದಕ್ಕೆ ಈ ರೀತಿ ತಿರುಗೇಟನ ಕೊಟ್ಟಿದ್ದಾರೆ ಚಲುವರಾಯಸ್ವಾಮಿ. ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಜನರು ಅವರನ್ನ ಮಲಗಿಸಿದ್ದಾರೆ ಅಂದ್ರೆ ಸೋಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಫಸ್ಟ್ ಅವ್ರ ಪಂಚೆ ಸರಿ ಮಾಡ್ಕೊಳ್ಳ ಕೇಳು. ಡಿಕೆಶಿ ಸಿಟಿ ರವಿ ಹಿಂಗೆ ಮಾತಾಡಿ ಜನ ಉತ್ತರ ಕೊಟ್ಟವ್ರೆ ಬಿಜೆಪಿಗೆ, ಮತ್ತು ಅವ್ರಿಗೂ ಸೇರಿಸಿ ಉತ್ತರ ಕೊಟ್ಟವ್ರೆ. ಈ ಯಾರನ್ನ ಈ ಸಾರಿ ಮನಸ್ಸಿಗೆ ಬಂದಂಗೆ ಮಾಡ್ತಿದ್ರು ಅವರಲ್ಲಿ ಒಬ್ಬರ ಇಬ್ಬರ ಉಳಿದಿರೋದು ಬಿಟ್ಟರೆ ಬಹುತೇಕ ಜನಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾವು ಉತ್ತರ ಕೊಡೋಕ್ಕಾಗಲ್ಲ, ಜನವೇ ಉತ್ತರ ಕೊಡಬೇಕು. ಡೆಮಾಕ್ರಸಿನಲ್ಲಿ ಚುನಾವಣೆನೇ ಅಂತಿಮ, ಗೊತ್ತಾಯ್ತಾ? ಸೊ ಉತ್ತರ ಕೊಟ್ಟವರೆ. ನಮ್ಮ ಪಂಚೆ ಸರಿ ಮಾಡೋದು ಬೇಡ, ಅವ್ರ ಪಂಚೆ ಸರಿ ಮಾಡ್ಕೊಳ್ಳೋಕೆ ಹೇಳು. ಈಗ 66 ಗೆದ್ದು ಅವ್ರಿಗೇನು ಬುದ್ಧಿ ಬಂದಿದೆಯಾ? ಅವ್ರು ಕಿತ್ತಾಡ್ತಾ ಇಲ್ವಾ? ನಾವೇನು ಕಿತ್ತಾಡ್ತಾ ಇದ್ದೀವಿ? ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರು ಜಗಳ ಆಡ್ತಾವ್ರ? ಸುಮ್ಮನೆ ಏನೇನೋ ಅವರೇ ಏನೋ ಊಹೆ ಮಾಡ್ಕೊಂಡು ನಿಮ್ಮ ಮುಂದೆ ಹೇಳಿ ನಿಮ್ಮ ಹತ್ರ ಪ್ರಚಾರ ತಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.